मुझे याद है किस प्यार से मुझे आपने पाला था, हो 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 हो, किस आस से उम्मीद से मुझे स्कूल में डाला था, हा 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 हा। मुझे याद है बड़े ध्यान से एक बाप का बेटे को साइकिल सिखाना, वो डांटना वो चूमना फिर थिएटर में हम सबको पिक्चर दिखाना, मुझे रोका भी मुझे मारा भी घर से बाहर निकाला था, बचकर रहूं हर ऐब से मुझे गिरते हुए संभाला था, मुझे याद है मेरी शक्ति के दिन, वो जॉगिंग के दिन, मेरे पढ़ने के दिन, कुछ करने के दिन, वो डांस के दिन, रोमांस के दिन, वो लड़ने के दिन, वो हंसने के दिन, पर जब से ये मेरी आंखें जब खुलती है तो मुझे साफ साफ कुछ भी नहीं है दिखता, और आंखें जब मेरी बंद हो तब मुझे बहुत है डर पापा लगता, पापा मैंने आपके और मम्मी के सारे सपने तोड़े हैं, पर क्या करूं better I die, ये दर्द अब मुझसे और सहा ना जाए, but still I love my life, I cannot lie, मैं जीना चाहता हूँ, I don't wanna die. Can you help me? Can you help me live my life? Papa, can you help me? Can you help me live my life? क्या मैं ठीक नहीं हो सकता? कोई रास्ता नहीं क्या दिखता? क्या मैं फिर से नहीं जी सकता? क्या कुछ भी नहीं हो सकता? क्या मैं ठीक नहीं हो सकता? कोई रास्ता नहीं क्या दिखता? क्या मैं फिर से नहीं जी सकता? क्या कुछ भी नहीं हो सकता? Papa, can you help me? Can you help me live my life? मुझे याद है किस प्यार से मुझे आपने पाला था, हो 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 हो। एड्स अन्नुवा रक्त बीजासुर नन्ना
ನಾವು ಇವತ್ತು ತಡೆಗಟ್ಟಬೇಕಾಗಿದೆ. ನಿಮಗೆ ಗೊತ್ತಿದೆ ಒಂದು ಪುರಾಣದಲ್ಲಿ ರಕ್ತ ಬೀಜಾಸುರ ಅಂದ್ರೇನು, ಒಂದು ರಕ್ತದ ಕಣದಿಂದ ಒಂದು ಅಸುರ ತಯಾರಾಗ್ತಿದ್ದಂತೆ. ಹಂಗೆಯೇ ಈಗ ಏಡ್ಸ್ ಆಧುನಿಕ ರಕ್ತ ಬೀಜಾಸುರನಾಗಿದ್ದಾನೆ. ಇದನ್ನ ನಾವು ತಡೆಗಟ್ಟಲಿಕ್ಕೆ ಎಲ್ಲರೂ ಒಗ್ಗೂಡೋಣ. ಹಾಗೂ ಏಡ್ಸ್ ಅನ್ನ ವೋ ಚೂಮನ ಫಿರ್ ಥಿಯೇಟರ್ ಮೇ ಹಮ್ ಸಬ್ಕೋ ಪಿಕ್ಚರ್ ದಿಖಾನಾ ಮುಝೆ ರೋಕಾ ಭೀ ಮುಝೆ ಮಾರಾ ಭೀ ಘರ್ ಸೇ ಬಾಹರ್ ನಿಕಾಲಾ ಥಾ ಬಚ್ ಕರ್ ರಹೂಂ ಹರ್ ಐಬ್ ಸೇ ಮುಝೆ ಗಿರ್ತೇ ಹುವೇ ಸಂಭಾಲಾ ಥಾ ಮುಝೆ ಯಾದ್ ಹೈ ಪ್ರವೀಣ್ ತಾರಡೆ ಅಂತ ಹೇಳಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ನಿಮ್ಗೆ ಮತ್ತೇನಾದರೂ ಸಮಸ್ಯೆ ಇದಾವೆ? ಸಮಸ್ಯೆ ಅಂದ್ರೆ ಕೆಲವೊಂದು ಸರ್ತಿ ARTI ಮೆಡಿಸಿನ್ಸ್ ಏನಿದಾವೆ ಡಿಸ್ಕಂಟಿನ್ಯೂ ಆಗ್ತಾ, ಡಿಸ್ಕಂಟಿನ್ಯೂ ಅಂದ್ರೆ ರೆಗ್ಯುಲರ್ ಆಗಿ ಸಿಗಂಗಿಲ್ಲ, ವಿಲ್ ಹ್ಯಾವ್ ಟು ವೇಟ್. ಮತ್ತೆ ಆಮ್ಯಾಗಂತ ಬಂದ ತಕ್ಷಣ ಕರೀತಾರೋ ಆಮ್ಯಾಗ ಕೊಟ್ಟು ಹೋಗಬೇಕಾಗುತ್ತೆ, ಅದೊಂದು ಪ್ರಾಬ್ಲಮ್. ಎರಡನೇದಂದ್ರೆ ಸಬ್ ARTI ಸೆಂಟರ್ ಒಂದು ನಿಪ್ಪಾನಿ ಒಂದು ಚಾಲು ಮಾಡಬೇಕಂತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮೊದಲು ಕಮ್ಯುನಿಟಿ ಕೇರ್ ಸೆಂಟರ್ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಇತ್ತು, ಅದರಿಂದ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಟು ದಿ ಪೇಷಂಟ್ಸ್. ಈಗ ಅದನ್ನ ಡಿಸ್ಕಂಟಿನ್ಯೂ ಮಾಡಿದವರು, ಸಬ್ಸಿಡೀಸ್ ಅದೆಲ್ಲ ಬಂದ್ ಮಾಡಿದವರು. ನಾನು ರಿಕ್ವೆಸ್ಟ್ ಮಾಡ್ತೇನೆ ಸ್ಟೇಟ್ ಗೌರ್ಮೆಂಟ್ಗೆ ಹೂ ಆರ್ ಹೆಡ್ಸ್ ಅದನ್ನ ತಿರ್ಗಾ ಚಾಲು ಮಾಡಬೇಕಂತ. ಮತ್ತೇನು ಸಮಸ್ಯೆ? ಹಾಂ, ಮೆಡಿಸಿನ್ಸ್ ಅದ ಕೆಲವೊಂದು ಸರ್ತಿ ಸಿಗ್ತಾವೆ, ಕೆಲವೊಂದು ಸರ್ತಿ ಸಿಗಂಗಿಲ್ಲ, ಲೇಟ್ ಆಗ್ತೈತಿ. ಮತ್ತು ಸ್ಪೆಷಲಿ ಮೆಡಿಸಿನ್ಸ್ ವಾಟರ್ ಡಿಸ್ಕಂಟಿನ್ಯೂ ಆಗಬಾರ್ದು, ಗ್ಯಾಪ್ ಬೀಳಬಾರ್ದು. ಸರ್, ಈಗ ತಾಲೂಕು ಕೇಂದ್ರ ಆಗೋದ್ರಿಂದ ಕೇಳಿದ್ರು ARTI ಸೆಂಟರ್ ಅಂತ. ಆಕ್ಚುಲಿ ARTI ಸೆಂಟರ್ ಚಿಕ್ಕೋಡಿಯಲ್ಲಿ ಇದೆ, ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ. ಈಗ ನಮ್ಮದು ಸಮುದಾಯ ಆರೋಗ್ಯ ಕೇಂದ್ರ ಅಂತ, ನಾವು ನಿಪ್ಪಾಣಿಯಲ್ಲಿ ಲಿಂಕ್ ARTIಯನ್ನು 2009 ಶುರು ಮಾಡಿದ್ದೀವಿ. ಅಲ್ಲಿ ನಾವು ಆ್ಯಂಟಿರೆಟ್ರೋವೈರಲ್ ಥೆರಪಿ ARTIಯನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದೀವಿ. ಹಾಗೇನು ಯಾವುದು ನಮಗೆ ಡಿಸ್ಟರ್ಬೆನ್ಸ್ ಆಗಿತ್ತು ಕಂಡು ಬಂದಿಲ್ಲ. ಆದರೂ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಅದನ್ನು ನಾವು ಈಗ ನಿಗಾ ವಹಿಸ್ತೀವಿ. ಅದರ ಜೊತೆಗೇ ಈಗ ಅವರು ಕಮ್ಯುನಿಟಿ ಕೇರ್ ಸೆಂಟರ್ ಅಂದ್ರೇ ಸರಿ, ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗಿರಬಹುದು. ಯಾಕಂದರೆ ನಾನೀಗ ಆಲ್ಮೋಸ್ಟ್ 15 ಆಯಿತು ಸರ್ವಿಸ್ ಮಾಡ್ತಾ ಇದ್ದೀನಿ, ಆವಾಗಿಂದ ಕಮ್ಯುನಿಟಿ ಕೇರ್ ಸೆಂಟರ್ ಅನ್ನೋದು ನನ್ನ ಇದ್ರ ಪ್ರಕಾರ ಬಂದಿಲ್ಲ ಸರ್. ಸಮುದಾಯ ಆರೋಗ್ಯ ಕೇಂದ್ರ ಅಂತಾನೇ ಇದಾವೆ ಸರ್ ಇನ್ನೂ ತನಕ. ಆದರೂ ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ನಿಪ್ಪಾನಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತಿನ ದಿನ ವಿಶ್ವ ಏಡ್ಸ್ ನಿವಾರಣೆ ದಿನವನ್ನು ಆಯೋಜಿಸಿದ್ದೀವಿ. ಇವತ್ತಿನ ದಿನ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ರೋಟರಿ ಕ್ಲಬ್, ವಿವಿಧ ಈ ಸರ್ಕಾರಿ ಇಲಾಖೆಗಳು, ಶಿಕ್ಷಣ ಇಲಾಖೆ ಮೊದಲಾಗಿ ವಿವಿಧ ಇಲಾಖೆಗಳು ಜೊತೆಗೆ ಸ್ವಯಂ ಸೇವಿ ಸಂಸ್ಥೆಗಳು ಅಥವಾ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ರೋಟರಿ ಆಗಿರ್ಬೋದು, ಹಲವಾರು ಮಹನೀಯರು ತಮ್ಮ ಒಂದು ಈ ತಿಳುವಳಿಕೆ ಕಾರ್ಯಕ್ರಮ ಜಾಗೃತಿ ಜಾಥಾಕ್ಕೆ ತಮ್ಮ ಅಪಾರ ಬೆಂಬಲವನ್ನು ನೀಡಿ ಆ ಮಕ್ಕಳಿಗೆ ಒಂದು ಅಡ್ಡಾಡಿ ಬಂದ ನಂತರ ಒಂದು ಆಹಾರವನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಎರಡನೇದಾಗಿ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡಿಮೆ ಪ್ರಮಾಣ HIV ಸೋಂಕಿತರು ಸಿಗ್ತಾ ಇದ್ದಾರೆ. ಈ ಎಲ್ಲ ಜನರು ಈವರೆಗೆ ಕೊಟ್ಟಂಥ ಸಹಕಾರದ ಒಂದು ಭಾಗವಾಗಿ ಈ ಏಡ್ಸ್ ಈ ಇಳಿಮುಖವಾಗಿದೆ. ಅದಕ್ಕೂ ಸಹ ಇವರಿಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮ ಅನ್ನೋದು ಯಾರ ಒಬ್ಬರಿಂದ ಆಗುವಂಥದ್ದಲ್ಲ, ಈವರೆಗೆ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀವಿ. ಜನರು ಈಗ ಎಷ್ಟೋ ಇಳಿಮುಖ ಅಂದ್ರೂ ಇನ್ನೂ ಎಷ್ಟೋ ಜನ ತಾವು ಹೋಗಿ ದುಡುಕು ಸ್ವಭಾವದಿಂದ ಇನ್ನೂ ಒಂದು ರೋಗವನ್ನು ತಗಲಾಕೋತಿದ್ದಾರೆ. ಅವರು ಈ ಒಂದು ಅವೇರ್ನೆಸ್ ಕ್ಯಾಂಪೇನ್ದಿಂದ ಅಥವಾ ತಮ್ಮ ಈ ವಾಹಿನಿಗಳ ಮೂಲಕ, ತಮ್ಮ ಒಂದು ತಿಳುವಳಿಕೆಯ ಮೂಲಕ ಅವರು ತಮ್ಮನ್ನು ಸುಧಾರಿಸ್ಕೊಳ್ಬೇಕು. ಈ ಜಗತ್ತಿನಲ್ಲಿ ಯಾವುದು ಬೇಕು ಅನ್ನುವಂಥದ್ದೇನಿಲ್ಲ, ಬೇಕು ಅನ್ನೋದನ್ನೆಲ್ಲ ಭಗವಂತ ಫ್ರೀಯಾಗಿ ಕೊಟ್ಟುಬಿಟ್ಟಿದ್ದಾನೆ. ಅನ್ನ, ನೀರು, ಗಾಳಿ ಇವೆಲ್ಲ ಮೂಲಭೂತ ಬೇಕಾಗುವಂಥ ಅವಶ್ಯಕ ಒಂದು ಸಾಮಗ್ರಿಗಳು ಅವತ್ತನ್ನು ಕೊಟ್ಟಾನೆ. ಬೇಡಾಗಿದ್ದಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ಳೋದು ಬೇಡ ಅಂತ ಇವತ್ತಿನ ದಿನ ಯಾರು ದುಡುಕು ಸ್ವಭಾವದವರು ಅದಾರ ಅವ್ರಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡ್ತೇನೆ.